ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿಯ ಪಾಪದ ಹಣವನ್ನು ತಂದು ಕೆಆರ್ಪೇಟೆ ಬೈ ಎಲೆಕ್ಷನ್ ಬೇರೆ ಈಗ ಚುನಾವಣೆ ಇದೆಯಲ್ಲ ಕೆಆರ್ಪೇಟೆನಲ್ಲಿ 9 ಗಂಟೆ 9:30 ಗಂಟೆಗೆ ರಿಸಲ್ಟ್ ಕೊಡ್ತಾರೆ ಕೆಆರ್ಪೇಟೆಯ ಪುಣ್ಯಾತ್ಮರು ನನಗೆ ಗೊತ್ತಿದೆ ನಮ್ಮ ಪಕ್ಷದ ಪರವಾಗಿ ಇದು ಯಾತಕ್ಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ ನಾಗಮಂಗಲದ ವಿಷಯಕ್ಕೆ ನಾನು ಬರೋದ್ರಿಗೆ ನಮ್ಮ ನಿವಾಸಿಗಳಿಗೆ ನನ್ನ ಜೀವನದ ಕೊನೆ ಉಸಿರಿನವರೆಗೆ ಅವರ ಬಗ್ಗೆ ಚರ್ಚೆ ಬೇಡಬಿಡಿ ಅವರು ದೊಡ್ಡದವರೇ ಅವರ ಬಗ್ಗೆ ಚರ್ಚೆ ಯಾಕೆ ಮಾಡೋದು ನನ್ನ ಜೀವನದ ಉಸಿರಿನವರೆಗೆ ನನಗೆ ಇಲ್ಲಿ ಬರಬೇಕಾದರೂ ಆರೋಗ್ಯದ ಸಮಸ್ಯೆ ಕೂರ್ಲಿಕ್ಕೆ ಆಗ್ತಾ ಇಲ್ಲ ಕಳೆದ 3 ತಿಂಗಳಿಂದ ನಾನು ಹೋರಾಟ ಯಾತಕ್ಕೆ ಅರ್ಥ ಮಾಡ್ಕೊಳ್ಳಿ ನಮ್ಮನ್ನ ಕಷ್ಟಕಾಲದಿಂದ ಬೆಳೆಸಿದ್ದೀರಿ ನೀವು 2008 ರಲ್ಲಿ 18 ರಲ್ಲಿ ದೇವೇಗೌಡರಿಗೆ ಆದಂತ ಅವಮಾನಕ್ಕೆ ರೊಚ್ಚಿಗೆದ್ದು ರೊಚ್ಚಿಗೆದ್ದು 45,000 ಲೀಡನ್ನು ಕೊಟ್ಟು ಗೆಲ್ಲಿಸಿದಂತರ ಪುಣ್ಯಾತ್ ಬರ್ಲಿ ಮಂಡ್ಯ ಜಿಲ್ಲೆಯಲ್ಲಿ 7ಕ್ಕೆ 7 ಸ್ಥಾನ ಕೊಟ್ಟಿದ್ದೀರಿ ಇವತ್ತು ನಾನು ಕಳೆದ 3 ತಿಂಗಳಿನಿಂದ ಇಡೀ ರಾಜ್ಯದಲ್ಲಿ ನೀವು ಬೆಳೆಸಿದ್ದಕ್ಕಂತ ನಿಮ್ಮ ಮನೆಯ ಮಗ ಅಂತಕಂತದ್ದು ನಿಮ್ಮ ಹೃದಯದಲ್ಲಿ ಇದ್ದರೆ ಈ ಕುಟುಂಬವನ್ನ ಕೈ ಬಿಡಬೇಡಿ ಅಂತಕಂತ ಹೇಳಲಿಕ್ಕೆ ಬಯಸ್ತೀನಿ ನಮ್ಮನ್ನ ನೀವು ಏನಾದರೂ ಮಂಡ್ಯ ಜಿಲ್ಲೆಯ ಜನತೆ ನಿಮ್ಮ ಕುಟುಂಬದ ಒಬ್ಬ ಮಕ್ಕಳು ಅಂತಕಂತ ಭಾವನೆ ನಿಮ್ಮಲ್ಲಿ ಇವತ್ತು ಅದನ್ನ ಇಟ್ಕೊಂಡಿದ್ರೆ ದಯವಿಟ್ಟು ಅದನ್ನ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯ ಮಕ್ಕಳಿಗೆ ವಿಷ ಆಗತಕ್ಕಂತದಾಗಲಿ ನಿಮ್ಮ ಮಕ್ಕಳ ಬದುಕಿಗೆ ಸಮಸ್ಯೆಯನ್ನು ತರತಕ್ಕಂತ ಹುನ್ನಾರಗಳೇ ನಡೆಯತಾ ಇದೆ ಅದಕ್ಕೆ ಬಲಿಯಾಗಬೇಡಿ ಅಂತಕಂತದನ್ನ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ